ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಎಂಕೆ ಕೌಟಗಿಮಠ್ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2018-19 ಸಾಲಿನ ಬಹುಮಾನ ವಿತರಣಾ ಸಮಾರಂಭ ಜರುಗಿತು. ಸಿಎಲ್ಇ ಸಂಸ್ಥೆಯ ಎಂಕೆ ಕೌಟಗಿಮಠ್ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2018-19 ಸಾಲಿನ ಬಹುಮಾನ ವಿತರಣಾ ಸಮಾರಂಭ ಜರುಗಿತು. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಡಿ ರುಕಡೆ ಮಾತನಾಡುತ್ತಾ, ಶೈಕ್ಷಣಿಕ ವರ್ಷದುದ್ದಕ್ಕೂ ವಿದ್ಯಾರ್ಥಿಗಳು ತೋರಿದ ಸಾಧನೆಗಳಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಇದಾಗಿದ್ದು, ವಿದ್ಯಾರ್ಥಿಗಳ ಮುಂದಿನ ಸಾಧನೆಗೆ ಪ್ರೇರಣೆ ನೀಡುವ ಕಾರ್ಯಕ್ರಮವಾಗಿದೆ. ಜೊತೆಗೆ ಶಾಲೆಯಲ್ಲಿ ಈ ಹಿಂದೆ ಕಲಿತು ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ನೆನೆದು ಅವರಂತೆ ಆಗಬೇಕೆಂದು ವಿದ್ಯಾರ್ಥಿಗಳಿಗೆ ಹೇಳಿ, ಈ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಅದು ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸ್ತದೆ. ಹೊರತಾಗಿ ನಮ್ಗೆ ಈ ಬಹುಮಾನ ಸಿಕ್ಕದಪ್ಪ ಅಂತೇಳಿ ನಾವು ಯಾವತ್ತೂ ಕೂಡ ನಮ್ಮ ಕಾರ್ಯವನ್ನ ನಿಲ್ಲಿಸಬಾರದು. ಯಾಕಂತಂದ್ರೆ ಆ ಪ್ರಶಸ್ತಿಯಿಂದ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿ ಮುಂಬರ್ತಕ್ಕಂತಹ ಯಾವುದೇ ಸ್ಪರ್ಧೆಯಲ್ಲಿ ಇನ್ನಷ್ಟು ಹೆಚ್ಚಿನ ಬಹುಮಾನಗಳನ್ನ ಪಡೆಯೋಕ್ಕೋಸ್ಕರ, ಪ್ರೇರಣೆಯನ್ನ ಕೊಡೋಕ್ಕೋಸ್ಕರ, ನಿಮ್ಮಲ್ಲಿ ಉತ್ಸಾಹವನ್ನು ತುಂಬುವುದಕ್ಕೋಸ್ಕರ ಇಂತಹ ಬಹುಮಾನ ವಿತರಣಾ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿರ್ತೀವಿ. ಮುಂದೆ ಸಾಕಷ್ಟು ಸ್ಪರ್ಧೆಗಳು ಬರ್ತಾ ಇದಾವೆ ನಿಮ್ಮ ಜೀವನದಲ್ಲಿ. ಆ ಸ್ಪರ್ಧೆಗಳನ್ನೆಲ್ಲವೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಯಾವುದೇ ಸಾಧನೆಯನ್ನು ನಾವು ನೋಡ್ತಾ ಹೋದ್ರೆ ಆರಾಮದಾಯಕವಾಗಿ ಯಾವುದೇ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲವೂ ಕೂಡ ಕಷ್ಟದಿಂದ ಬಂದಂತ ಸಾಧನೆಗಳೇ ಇರ್ತಾವ. ಯಾವುದೇ ಒಬ್ಬ ಸಾಧನೆಯ ವ್ಯಕ್ತಿಯನ್ನ ನೋಡಿದಾಗ ಅವರು ಕಷ್ಟದಿಂದ ತಮ್ಮ ಸಾಧನೆಯನ್ನ ಗಳಿಸಿರ್ತಾರೆ. ಸೊ ಹಾಗಾಗಿ ನಮಗೆ ಬಂದಂತಹ ಕಷ್ಟಗಳನ್ನ ಎದುರಿಸಿ ನಿಂತಾಗ ಮಾತ್ರ ನಾವು ಸ್ಪರ್ಧೆಯಲ್ಲಿ ಜಯ ಗಳಿಸಿ ಬಹುಮಾನಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ ಶ್ರೀಮತಿ ಶಕುಂತಲಾ ಕಮತೆ, ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ ಅವಶ್ಯಕತೆ ಇದ್ದು, ಈ ಶಾಲೆಯು ಇದಕ್ಕೆ ಪೂರಕ ವಾತಾವರಣ ನಿರ್ಮಿಸಿದೆ. ಸಿಎಲ್ಇ ಸಂಸ್ಥೆಯು ಒಂದು ಹೆಮ್ಮರವಾಗಿದ್ದು, ಹೆಮ್ಮರವು ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಸ್ಥಾನವಿರುವಂತೆ ಸಿಎಲ್ಇ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಜ್ಞಾನ ಕೊಡುವ ವಿದ್ಯಾಸ್ಥಾನವಾಗಿ ನಿಂತಿದೆ ಎಂದರು. ರಾಷ್ಟ್ರಕ್ಕಾಗಿ ಶಿಕ್ಷಣ, ಶಿಕ್ಷಣಕ್ಕಾಗಿ ಶಿಕ್ಷಕರು ಎನ್ನುವಂತೆ ಉತ್ತಮ ಶಿಕ್ಷಕರ ಮಾರ್ಗದರ್ಶನ ಪಡೆದು ವಿದ್ಯಾರ್ಥಿಗಳು ಸಾಧನೆಯತ್ತ ಸಾಗಬೇಕೆಂದರು. ಅರ್ಜುನ ಸಳರಂತಹ ಮೇಧಾವಿಗಳು ಗುರುವಿನ ಮಾರ್ಗದರ್ಶನದಿಂದಲೇ ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸಿದರಂತೆ. ವಿದ್ಯಾರ್ಥಿಗಳು ಸಾಧಿಸುವ ಛಲವನ್ನು ಹೊಂದಿರಬೇಕು ಎಂದರು. ಆಶ್ರಯ ಸ್ಥಾನವಾಗುತ್ತದೆ, ಆಹಾರಕ್ಕೆ ದಾನವಾಗುತ್ತದೆ. ಹಾಗೆ ಇಲ್ಲಿ ಇದು ವಿದ್ಯಾಸ್ಥಾನ ಮತ್ತು ಅನೇಕ ಕುಟುಂಬಗಳಿಗೆ ಒಂದು ಆಧಾರ ಸ್ಥಾನವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಅನೇಕರು ಕೂಡ ತಾವು ಎಷ್ಟೊಂದು ಒಳ್ಳೆಯ ರೀತಿಯಾಗಿ ಈ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಈ ಒಂದು ವಿದ್ಯಾರ್ಥಿಗಳ ಪಾತ್ರ ಬಹಳಷ್ಟು ಜೀವನದಲ್ಲಿ ಅದು ಗೋಲ್ಡನ್ ಒಂದು ವೇ ಅಂತ ನಾವೆಲ್ಲ ಹೇಳ್ಕೋತೀವಿ. ಯಾಕಂದ್ರೆ ಅಲ್ಲಿ ಖುಷಿಯ ಖುಷಿ ಇರ್ತದೆ, ಬಹಳಷ್ಟು ಆರಾಮವಾಗಿ ನಾವು ಶಾಲೆಯನ್ನ ವಿದ್ಯೆಯನ್ನ ಪಡೆದಿರ್ತೇವೆ. ಆದರೂ ಕೂಡ ಕೆಲವೊಂದು ಜವಾಬ್ದಾರಿಗಳನ್ನು ನಾವು ನಿಭಾಯಿಸಬೇಕಾಗ್ತದೆ. ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಯಾರು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೆ ಹಗಲಿನಲ್ಲಿ ಶ್ರಮಿಸಿದ್ದಾರೆಯೇ ಅವರೇ ಇತಿಹಾಸದ ಪುಟಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ನಂತರ ರವಿ ಚನ್ನವರ್ ಮಾತನಾಡಿ, ಛಲಗಾರ್ತಿ ಅಂಬಿಕಾ ಅವರ ಸಾಧನೆಯ ಛಲವನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿದರು. ಪರೀಕ್ಷೆ ಎಂದರೆ ಭಯ ಎಂದು ತಿಳಿದುಕೊಳ್ಳದೆ ಜೀವನದ ತಯಾರಿ ಎಂದು ಮಕ್ಕಳಿಗೆ ತಿಳಿಸಿದರು. ಎಸ್ಐ ಬಿಸ್ಕೋಪ್ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಕೋರಿ, ಸಾಧನೆ ನಿಂತ ನೀರಾಗದೆ ಅದಕ್ಕೆ ಪುನರ್ಬಲ ಕೊಟ್ಟು ಬೆಳೆಸಬೇಕೆಂದು ಹೇಳಿದರು. ಕೊಡಲಿಗೆ ಹೇಗೆ ಮೇಲಿಂದ ಮೇಲೆ ಸಾನೆ ಹಚ್ಚಿದಾಗ ಹರಿತುಕೊಳ್ಳುವುದೋ, ಹಾಗೆ ಬಹುಮಾನ ಸಿಕ್ಕಾಗ ಗರ್ವ ಪಡದೆ ಮುಂದಿನ ಸಾಧನೆಗೆ ಅನಿಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಹುಮಾನ ಪಡೆದು ಏನು ಆನಂದದಲ್ಲಿದ್ದೀರಿ, ಖುಷಿಯಲ್ಲಿದ್ದೀರಿ, ಒಂದು ಚಿಕ್ಕ ಕಿವಿ ಮಾತನ್ನ ಒಂದು ಕಥೆ ಮೂಲಕ ನಿಮ್ಗೆ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಒಂದು ಚಿಕ್ಕದಾದಂತ ಹಳ್ಳಿ ಇರತ್ತೆ, ಅಲ್ಲಿ ಒಬ್ಬ ಬಡ ವ್ಯಕ್ತಿ, ಬಡತನ ಬಹಳ ಕೆಟ್ಟ ಬಡತನ ಅವ್ರ ಮನೆಯಲ್ಲಿ ಇರತ್ತೆ. ಒಂದು ದಿನ ಆತ ಕುಳಿತುಕೊಂಡು ಅಳ್ತಾ ಇರ್ತಾನೆ. ಅವಾಗ ಒಬ್ರು ಸ್ವಾಮೀಜಿ ಬಂದು ಕೇಳ್ತಾರೆ, ಏನಾಯ್ತಪ್ಪ ಯಾಕೆ ಅಳ್ತಾ ಇದೀಯಾ ಅಂತ. ಏನಿಲ್ರಿ, ದುಡಿಲಿಕ್ಕೆ ನಾನು ರೆಡಿ ಇದ್ದೀನಿ, ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ಆದ್ರೆ ಯಾವುದೇ ರೀತಿ ಕೆಲಸ ಇಲ್ಲಾಗಿದ್ದಾವ, ಏನ್ ಮಾಡೋದಂತ ಕೇಳುವಂತಾಗಿದ್ದ. ಊರು ಬಹಳ ಸಣ್ಣದ ಐತಿ ನಮ್ದು, ಕಾಡಿನ ಒಳಗೈತಿ, ಬೇರೆ ಯಾವ ಕೆಲಸ ನನಗೆ ಗೊತ್ತಿಲ್ರಿ ಅಂತ ಹೇಳಿ ಅಳ್ತಿರ್ತಾನೆ. ಅವಾಗ ಗುರುಜಿ ಅವರು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ, ನೀನು ದೇಹದಲ್ಲಿ ಬಹಳಷ್ಟು ಶಕ್ತಿಯನ್ನು ಹೊಂದಿದೀಯ, ಅದಕ್ಕೆ ನಿನ್ನ ಜೀವನೋಪಾಯಕ್ಕಾಗಿ ಅಲ್ಲೊಂದಿಲ್ಲೊಂದ ಗಿಡಗಳು ಸಿಗ್ತಾವ, ಗಿಡಗಳನ್ನ ಕಡಿ ಮತ್ತು ಒಯ್ದು ಮಾರಾಟ ಮಾಡು, ನಿನಗೆ ಹಣ ಸಿಗತ್ತೆ ಅಂತ ಹೇಳ್ತಾರೆ.
ಅಧ್ಯಕ್ಷ ಎನ್ಎಸ್ ವಂಟಮುತ್ತೆ ಮಾತನಾಡುತ್ತಾ ಬಹುಮಾನಗಳಿಂದಲೇ ವಿದ್ಯಾರ್ಥಿಗಳ ಸಾಧನೆ ವ್ಯಕ್ತಗೊಳ್ಳುವುದು, ವಿದ್ಯಾರ್ಥಿಗಳು ಅತಿಥಿ ಮಹೋದಯರು ಹೇಳಿದ ಮಾತುಗಳಂತೆ ನಡೆದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಆ ಹಿತನುಡಿಗಳು ಇಷ್ಟು ಮಹತ್ವದ ಇದ್ದೋಕೆ ಏನು ನೀವು ಇವತ್ತು ಬಹುಮಾನ ತಗೊಂಡ್ರಿ, ಬಹುಮಾನ ತಗೊಂಡಂತೆ ಏನು ಖುಷಿ ಆಯ್ತು, ಆ ಖುಷಿಯನ್ನು ನೀವು ಇದನ್ನೇ ಮುಂದೆ ಹಂಗೆ ಮುಂದುವರ್ಸ್ಕೊಂಡು ಹೋಗೋದು. ಜೀವನದಲ್ಲಿ ಏನೊಂದು ಗುರಿ ಇರ್ತದೆ, ಆ ಗುರಿ ಸಾಧಿಸಬೇಕಾದ್ರೆ ಕಠಿಣ ಪರಿಶ್ರಮ ಬೇಕು. ಪರಿಶ್ರಮದಿಂದ ಏನೆಲ್ಲ ಸಾಧನೆ ಸಾಧ್ಯ ಐತಿ ಅನ್ನುವಂಥ ಒಂದು ಎರಡು ಹಿತನುಡಿಗಳನ್ನು ಅವ್ರು ಉದಾಹರಣೆ ಕೊಟ್ಟು ಹೇಳಿದ್ರು. ಅದು ನಿಜವಾಗಿಯೂ ಇವತ್ತಿನ ಕಾರ್ಯಕ್ರಮ ಬಹುಮಾನಗಳನ್ನು ಸಂಬಂಧ ಇಂಥ ಒಂದು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ, ಮಾಧ್ಯಮ ವರ್ಗ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.